ಅಂದ್ರೆ ಸ್ಟಾರ್ ಅದು ರಶ್ಮಿಕಾ ಮಂದಣ್ಣನ ಸ್ಟಾರ್. ಕನ್ನಡದಿಂದ ತೆಲುಗು, ತಮಿಳು, ಹಿಂದಿ ಪ್ರೇಕ್ಷಕರ ತನಕ ರಶ್ಮಿಕಾ ಮೇಲೆ ಬಹುತ್ ಪ್ಯಾರು. ದಿನದಿಂದ ದಿನಕ್ಕೆ ಅಕ್ಕಪಕ್ಕದ ಸ್ಟಾರ್ಸ್ ಸಿನಿಮಾಗಳಲ್ಲಿ ಸ್ಟಾರ್ ನಟಿಯಾಗಿ ರಶ್ಮಿಕಾ ಕಂಗೊಳಿಸ್ತಾ ಇದ್ದಾರೆ. ಈಗ ಮಡಿಕೇರಿ ಮೇಡಮ್ ಕಡೆಯಿಂದ ಒಂದು ಸ್ವೀಟ್ ಲಸ್ಸಿ ಅಂತಹ ಸುದ್ದಿ ಬಂದಿದೆ. ಕೇಳಿದ್ರೆ ಕಿವಿಯ ಜೊತೆಗೆ ಮನಸ್ಸು ತಂಪಾಗಿ ಸೊಂಪಾಗಲಿದೆ. ಹಾಗಾದ್ರೆ ಯಾಕ್ ತಡ ಈ ಸ್ಟೋರಿ ನೋಡ್ಕೊಂಡು ಬರೋಣ. ಕಿರಿ ಕ್ರಶಿಂಗ್ ಕುವಾರಿಯಿಂದ ಬಂತು ಸ್ವೀಟ್ ನ್ಯೂಸ್. ಟಾಲಿವುಡ್ ಪ್ರಿನ್ಸ್ ಜೊತೆಗೆ ಸಾನ್ವಿ ಕೊಡಲಿದ್ದಾರೆ ಪೋಸ್. ಬೆಳೆದ್ರೆ ರಶ್ಮಿಕಾ ಮಂದಣ್ಣನಂಗೆ ಬೆಳಿಬೇಕು ನೋಡಿ. ಮಹೇಶ್ ಬಾಬು ಜೊತೆ ಗೀತ ಮಾಡಲಿದ್ದಾರೆ ಮೋಡಿ. ರಶ್ಮಿಕಾ ಮಂದಣ್ಣ 3 ವರ್ಷದಲ್ಲಿ ಇಡೀ ಸೌತ್ ಇಂಡಿಯಾ ಮೆಚ್ಚೋ ಮುದ್ದು ಮಲ್ಲಿಗೆ ಆಗ್ಬಿಟ್ರು. ಫಸ್ಟ್ ಮ್ಯಾಚ್ ಸೆಂಚುರಿ ಬಾರಿಸಿದಂಗೆ ಮೊದಮೊದಲ ಸಿನಿಮಾದಲ್ಲೇ ಮ್ಯಾಜಿಕ್ ಮಾಡಿಬಿಟ್ರು. ಇವತ್ತಿಗೆ ವಿರಾಜ್ಪೇಟೆಯ ಹುಡುಗಿ ಹೆಸರು ಬಾಲಿವುಡ್ ಸಂಜಯ್ ಲೀಲಾ ಬನ್ಸಾಲಿ ಆಫೀಸ್ ತನಕ ತಲುಪಿದೆ. 25 ಲಕ್ಷ ಜನ ಈ ಪುಣ್ಯಾತ್ ಕೀರ್ತಿಯನ್ನ ಫಾಲೋ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಮಾಡಿದ್ರು ಲಕ್ಷ ಲಕ್ಷ ಲೈಕ್ಸ್, 1000 ಕಮೆಂಟ್ ಪ್ಲಸ್ ಕಾಂಪ್ಲಿಮೆಂಟ್ ಕೊಡ್ತಾರೆ. ಹೆಂಗಿರೋ ಬಿನ್ನಾಣ ಕಿತ್ತಿ ಈಗ ತೆಲುಗು ಚಿತ್ರರಂಗದ ಸೆನ್ಸೇಷನಲ್ ಸ್ಟಾರ್ ಮಹೇಶ್ ಬಾಬು ಜೊತೆ ಡ್ಯುಯೆಟ್ ಹಾಡಲಿದ್ದಾರೆ. ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ಮೊನ್ನೆ ಮಹರ್ಷಿ ಅನ್ನೋ ಸೂಪರ್ ಹಿಟ್ ಸಿನಿಮಾ ಕೊಟ್ಟು ಪ್ರೊಡ್ಯೂಸರ್ ಜೇಬ್ ತುಂಬಾ ದುಡ್ಡು ತುಂಬಿಸಿದ್ದ ಸ್ಟಾರ್ ನಟ. ಪ್ರಿನ್ಸ್ ಜೊತೆ ನಿಂತರೆ 4 ರಾಜ್ಯದ ಮಂದಿ ಕಣ್ ಕಣ್ಬಿಟ್ಟು ನೋಡ್ತಾರೆ. ಇಂತಿಪ್ಪ ನಟನ ಜೊತೆಗೆ ನಮ್ಮ ಕೊಡಗಿನ ಕುವಾರಿ ಮಸ್ತ್ ಸ್ಟೆಪ್ ಹಾಕುವುದು ಪಕ್ಕಾ ಹಾಕಿದೆ. ಕೆಲ ದಿನಗಳಿಂದ ಮಹೇಶ್ ಬಾಬು ಚಿತ್ರದಲ್ಲಿ ರಶ್ಮಿಕಾ ನಟಿಸ್ತಾರೆ ಅನ್ನೋ ಸುದ್ದಿ ಕೇಳಿ ಬರ್ತಿತ್ತು. ಈಗ ಅದು ಪಕ್ಕಾ ಆಗಿದೆ. ಮಹೇಶ್ ಬಾಬು ಅಭಿನಯಿಸಲಿರುವ 26ನೇ ಸಿನಿಮಾ ಸರಿಲೇರು ನೀ ಕೆವರು ಚಿತ್ರದಲ್ಲಿ ರಶ್ಮಿಕಾ ನಾಯಕಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಚಿತ್ರದಲ್ಲಿ ರಶ್ಮಿಕಾ ಪಾತ್ರ ಹೇಗಿರಲಿದೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ. ಈ ಚಿತ್ರಕ್ಕೆ ಅದ್ಧೂರಿಯಾಗಿ ಮುಹೂರ್ತ ನೆರವೇರಿದೆ. ಮಹೇಶ್ ಬಾಬು ಸರಿಲೇರು ನೀ ಕೆವರು ಚಿತ್ರದಲ್ಲಿ ಮಹೇಶ್ ಬಾಬು ಆರ್ಮಿ ಆಫೀಸರ್ ಆಗಿ ಕಾಣಿಸಿಕೊಳ್ತಿದ್ದಾರೆ. ಮಹೇಶ್ ಬಾಬು ಮತ್ತು ರಶ್ಮಿಕಾ ನಟನೆಯ ಹೊಸ ಚಿತ್ರಕ್ಕೆ ಅನಿಲ್ ರವಿಪುಡಿ ನಿರ್ದೇಶನ ಮಾಡ್ತಿದ್ದಾರೆ. ಈ ಹಿಂದೆ ಅನಿಲ್ ರವಿಪುಡಿ F2, ರಾಜಾದಿ ಗ್ರೇಟ್, ಪಟಾಸ್ ಸಿನಿಮಾಗಳನ್ನ ಮಾಡಿದ್ರು. ಸರಿಲೇರು ನೀ ಕೆವರು ಚಿತ್ರಕ್ಕೆ ದೇವಿ ಶ್ರೀಪ್ರಸಾದ್ ಟ್ಯೂನ್ ಹಾಕ್ತಿದ್ದಾರೆ. ಮೊದಲ ಬಾರಿಗೆ ಟಾಲಿವುಡ್ ನ ಸ್ಟಾರ್ ನಟನ ಚಿತ್ರದಲ್ಲಿ ಕಾಣಿಸಿಕೊಳ್ತಿರುವ ರಶ್ಮಿಕಾ ಸಾಮಾಜಿಕ ಜಾಲತಾಣದಲ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನನಗೆ ಗೊತ್ತು, ನೀವೆಲ್ಲರೂ ಈ ಬಗ್ಗೆ ಕೇಳುತ್ತಿದ್ದೀರಿ. ನಾನು ಈಗ ಈ ಸುಂದರ ತಂಡದ ಒಂದು ಭಾಗವಾಗಿದ್ದೀನಿ. ಮಹೇಶ್ ಬಾಬು ಜೊತೆ ಕೆಲಸ ಮಾಡಲು ಉತ್ಸಾಹಗಳಾಗಿದ್ದೀನಿ ಅಂತ ಬರೆದುಕೊಂಡಿದ್ದಾರೆ. ಮುಂದಿನ 2020ಕ್ಕೆ ಸಂಕ್ರಾಂತಿಗೆ ಮಹೇಶ್ ಬಾಬು ರಶ್ಮಿಕಾ ನಟನೆಯ ಸರಿಲೇರು ನೀ ಕೆವರು ಸಿನಿಮಾ ತೆರೆ ಕಾಣಲಿದೆ. ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.